ಕರ್ನಾಟಕದ ಚರಿತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಒಂದು ಶಾಸಕರು ಒಬ್ಬರು ಸಾಮಾನ್ಯ ವ್ಯಕ್ತಿ ಮೇಲೆ ಹೋರಾಟಗಾರನ ಮೇಲೆ ಕಂಪ್ಲೇಂಟ್ ಕೊಡುವಂತದ್ದು. ಉತ್ಕಲ ಶಶಿಧರ್ ಶಾಸಕರು, ಕೆಜಿಎಫ್ ಶಾಸಕರವರು, ಶಾಸಕರ ಆಪ್ತ ಸಹಾಯಕರಾದಂತಹ ಸೋಮಶೇಖರ್ ಅವರನ್ನ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕ್ತಾರೆ. ಒಂದು ಗುಂಟೆ ಸುಮಾರು 82-83 ಲಕ್ಷಕ್ಕೆ ಹೋಗುತ್ತೆ. ನೀವೇನಕ್ಕೆ ಮಾತಾಡ್ತೀಯ, ಅದ್ ಮಾಡ್ತೀನಿ ಇದ್ ಮಾಡ್ತೀನಿ, ಕಾಲು ಕೈಗಳು ಮೃದಾಗ್ತೀವಿ ಹಂಗೆ ಹಿಂಗೆ. ಸರಿ ಆಯ್ತೇನು, ಇನ್ನೇನ್ ಮಾಡ್ತೀರಾ, ತಪ್ಪಾಯ್ತು ಅಂತ ಬಿಟ್ಟು ಹೇಳಿದೆ. ಯಾಕೆ ಸುಮ್ಮನೆ ಬೆಳೆಸೋದು ಬೇಡ ಅಂತ ಬಿಟ್ಟು. ಚಿಕ್ಕಮಂಗ್ಲ ಸರ್ವೆ ನಂಬರು 192, ಇಲ್ಲಿ ಸೂರ್ಯ ಬಾರ್ ಅಂಡ್ ರೆಸ್ಟೋರೆಂಟ್ ಇರುತ್ತೆ. ಇದ್ರ ಮಾಲೀಕರು ಬಂದು ಶ್ರೀನಿವಾಸ್ ಅಂತ, ಅಲಿಯಾಸ್ ಬಾರ್ ಶ್ರೀನಿವಾಸ್. ಇವ್ರೇನ್ ಮಾಡ್ತಾರೆ, ಆರ್ ಮೆಹಬೂಬ್ ಬೇಗ್ ಅನ್ನೋರ ಹೆಸರಲ್ಲಿ ಇವತ್ತಿಗೂ ಪಾಣಿ ಬರ್ತಾ ಇದೆ. ಬಾರ್ ಸೀನ್ ಅಪ್ಪನ ಹೆಸರಲ್ಲಿ ಯಾವುದೇ ಕಾರಣಕ್ಕೂ ಪಾಣಿ ಇಲ್ಲ, ಯಾವುದೂ ಇಲ್ಲ ಎಂಥದ್ದಿಲ್ಲ. ಇವರು 1966ರಲ್ಲಿ ದರಖಾಸ್ತು ಕಮಿಟಿನಲ್ಲಿ ಮಂಜೂರಾಗಿದೆ ಜಮೀನು ಅಂತ ಬಿಟ್ಟು ತೋರಿಸ್ತಾರೆ. ಮತ್ತೆ 2003ರಲ್ಲಿನೂ ಈ ಜಮೀನು ದರಖಾಸ್ತು ಕಮಿಟಿಯಲ್ಲಿ ಮಂಜೂರಾಗಿದೆ ಅಂತ ತೋರಿಸ್ತಾರೆ. ಈ ಎರಡೂ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಿ ತೋರಿಸ್ತೀವಿ. ಯಾವುದೇ ಕಾರಣಕ್ಕೂ ಆರ್ ಮೆಹಬೂಬ್ ಅವ್ರಿಗೆ ಮಂಜೂರಾಗಿಲ್ಲ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಒಂದು ಪಾಣಿನ ಮಾತ್ರ ರೆಡಿ ಮಾಡ್ತಾರೆ. 1992ರದ್ದು ಒಂದು ಪಾಣಿ ಮಾತ್ರ ರೆಡಿ ಮಾಡಿ ಅದರಲ್ಲಿ ಮೆಹಬೂಬ್ ಬೇಗ್ ಅನ್ನೋ ಒಂದು ಹೆಸರು ಕೂರಿಸ್ಕೊಂಡು ಬೋಗ ಸ್ಯಾಲ್ಯುಯೇಷನ್ ನಂಬರ್ ಒಂದು ಕೂರಿಸ್ಬಿಟ್ಟು ಮಂಜೂರಾಗಿದೆ ಅಂತ ಹೇಳ್ಬಿಟ್ಟು ಇದನ್ನ ತಗೊಳ್ತಾರೆ. ಇದನ್ನ ಬಾರ್ ಶ್ರೀನಿವಾಸ್ ಅಪ್ಪನವರು ನಾವು ಖರೀದಿಸಿದ್ವಿ ಅಂತ ಹೇಳ್ಬಿಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಬೇರೆ ಬೇರೆಯವ್ರ ಕಡೆಯಿಂದ ರಿಜಿಸ್ಟರ್ಗಳೆಲ್ಲ ಮಾಡಿಸ್ಕೊಂಡು ಇವಾಗ ಅದರಲ್ಲಿ ಬಾರ್ ಮಾಡಿರೋಂಥದ್ದು. ಬಾರ್ಗೆ ಯಾವುದೇ ಕಾರಣಕ್ಕೂ ಬಾರ್ ಸೀನ್ ಅಪ್ಪನ ಹೆಸರಲ್ಲಿ ಬಾರ್ ಲೈಸೆನ್ಸ್ ಬಂದಿರೋದು. ಬಾರ್ ಶ್ರೀನಿವಾಸ ಅಪ್ಪ ಹೆಸರಲ್ಲಿ ಜಮೀನು ಇಲ್ಲ. ಅಂದರೆ 192 ಸರ್ವೆ ನಂಬರ್ 192 ಐತಲ್ಲ, ಈ ಜಮೀನು ಬಾರ್ ಸೀನ್ ಅಪ್ಪನ ಹೆಸರಲ್ಲಿ ಇಲ್ಲ. ಈ ವಿಚಾರವಾಗಿ ನಾವು ಹೋರಾಟ ಮಾಡಕ್ಕೆ ಬಂದಾಗ ಒಂದು ತಿಂಗಳಿಂದೇನೆ ನಾವು ತಹಸೀಲ್ದಾರ್ ಅವ್ರಿಗೆ ಒಂದು ಮನವಿ ಕೊಟ್ಟು ಇಮಿಡಿಯೇಟ್ ಆಗಿ ಅದನ್ನ ಪರಿಶೀಲನೆ ಮಾಡಿ ಜಮೀನು ತೆರವು ಮಾಡಿ ಅಂತ ಮನವಿ ಕೊಡ್ತೀವಿ. ಅವರು ಕ್ರಮ ಕೈಗೊಳ್ಳಲ್ಲ. ಕೈಗೊಳ್ಳದ ಹಿನ್ನೆಲೆ ಇದೇ ತಿಂಗಳು 2ನೇ ತಾರೀಕು ನಾವು ತಹಸೀಲ್ದಾರ್ ಕಚೇರಿಯಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ 9ನೇ ತಾರೀಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಹಾಕ್ತೀವಿ. ನಮ್ಗೆ 9ನೇ ತಾರೀಕು ಅನುಮತಿ ಕೊಡ್ತಾರೆ, 8ನೇ ತಾರೀಕು ಅದೇ ಅನುಮತಿನ ನಿರಾಕರಿಸ್ತಾರೆ. ನಿರಾಕರಿಸಿರೋ ಕಾರಣ ಏನಂದರೆ ಈ ಬಾರ್ ಸೀನಪ್ಪ ಮತ್ತು ರಘು ಇವರಿಬ್ಬರೂ ಶಾಸಕರ ಹಿಂಬಾಲಕರು. ಅವ್ರನ್ನ ಉಳಿಸೋ ನಿಟ್ಟಿನಲ್ಲಿ ಶಾಸಕರು ಇದನ್ನ ಮಾಡಿಸಿರ್ತಾರೆ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೀನಿ, 8ನೇ ತಾರೀಕು ಮಧ್ಯಾಹ್ನ ಶಾಸಕರ ವಿರುದ್ಧ, ಶಾಸಕರ ಹೆಸರು ರೂಪಕಲಾ ಶಶಿಧರ್ ಶಾಸಕರು, ಕೆಜಿಎಫ್ ಶಾಸಕರವರು, ಅವ್ರ ವಿರುದ್ಧ ಮತ್ತೆ ಅವ್ರ ತಂದೆ ಕೆ ಎಚ್ ಮುನಿಯಪ್ಪನವ್ರ ವಿರುದ್ಧ ಮಾತಾಡಿ ಒಂದು ಹೋರಾಟಗಳನ್ನು ನಮನ ಮಾಡೋಂಥ ಕೆಲಸನ ಮಾಡ್ತಾ ಇದ್ರಿ ನೀವು ಅಂತ ಹೇಳ್ಬಿಟ್ಟು ಒಂದು ಸಾಮಾಜಿಕ ಜಾಲತಾಣಗಳನ್ನು ಹಂಚೋ ಕೆಲಸ ಮಾಡ್ತೀನಿ. ಆ 9ನೇ ತಾರೀಕು ಹಮ್ಮಿಕೊಂಡಿರೋಂಥ ಪ್ರತಿಭಟನೆ ಇವರೇ ಹತ್ರ ಇದ್ದು ಕ್ಯಾನ್ಸಲ್ ಮಾಡ್ತಾರೆ. 9ನೇ ತಾರೀಕು ನಾನು ಪ್ರತಿಭಟನೆ ಮಾಡಲ್ಲ. 8ನೇ ತಾರೀಕು ಸಂಜೆ ಶಾಸಕರ ಆಪ್ತ ಸಹಾಯಕರಾದಂಥ ಸೋಮಶೇಖರ್ ಅವ್ರು ನನಗೆ ಫೋನ್ ಮಾಡಿಬಿಟ್ಟು ಬೆದರಿಕೆ ಹಾಕ್ತಾರೆ. ಸುಮಾರು 11 ನಿಮಿಷಗಳ ಕಾಲ ಬೆದರಿಕೆ ಹಾಕ್ತಾರೆ. ನಾನು ತಪ್ಪಾಯಿತು ಅಂತ ಕೂಡ ಕೇಳ್ತೀನಿ, ತಪ್ಪಾಯಿತು ದಯವಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಕೇಳ್ತೀನಿ. ಅದಾದಮೇಲೆ 9ನೇ ತಾರೀಕು ಇದೇ ಶಾಸಕರು ಹೋಗ್ಬಿಟ್ಟು, ಇದೇ ಮೊದಲ ಬಾರಿಗೆ ಕರ್ನಾಟಕದ ಚರಿತ್ರೆಯಲ್ಲಿ ಇದೇ ಮೊದಲ ಬಾರಿಗೆ ಒಂದು ಶಾಸಕರು ಹೋಗ್ಬಿಟ್ಟು ಸಾಮಾನ್ಯ ವ್ಯಕ್ತಿ ಮೇಲೆ ಹೋರಾಟಗಾರನ ಮೇಲೆ ಕಂಪ್ಲೇಂಟ್ ಕೊಡುವಂಥದ್ದು. ಇವರೇ ಹೋಗ್ಬಿಟ್ಟು ನೇರವಾಗಿ ರಾಬರ್ಟ್ಸನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟಲ್ಲಿ ಕ್ರಿಮಿನಲ್ ಕೇಸ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇದು ಪ್ರಜಾಪ್ರಭುತ್ವನ ಅಥವಾ ತಂದೆ ಮಕ್ಕಳ ಆಡಳಿತನ ಆಳ್ವಿಕೆನ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗ್ತಾ ಇಲ್ಲ. ಏನಂತ ದೂರು ಕೊಡ್ತಾರೆ ಅಂದರೆ ಕ್ರಿಮಿನಲ್ ಕೇಸ್ ಮಾಡು ಅಂತ ಹೇಳ್ತಾರೆ. ಅವ್ರ ವಿರುದ್ಧ ಮಾತಾಡಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿದ್ದಿಲ್ಲ. ಎಷ್ಟು ಶೋಷಣೆಗೊಳಗಂತ ಇದು ಪದಗಳೆಲ್ಲ ಕಂಪ್ಲೇಂಟ್ ಕಾಪಿನಲ್ಲಿ ಬಳಸಿದ್ದಾರೆ ಅಂದರೆ ತುಂಬ ಮನಸ್ಸಿಗೆ ನೋವಾಯಿತು. ಈ ವಿಚಾರ ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ 16ನೇ ತಾರೀಕು ನಾನು ಸ್ಟೇಟ್ಮೆಂಟ್ ಮಾಡಿಸಿದೆ. ನಾನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ, ನಾನು ಸಾರಿ ಹೇಳಲ್ಲ ಹಂಗಿಲ್ಲ, ನಾನೊಂದು ಸ್ಟೇಟ್ಮೆಂಟ್ ಮಾಡಿಸಿದೆ. ಮಾಡಿದ್ದಾದಮೇಲೆ ಆರ್ ಟಿ ಐ ಮುಖಾಂತರ ನಾನು ಅರ್ಜಿ ಕೇಳಿದೆ. ಅರ್ಜಿ ನನಗೆ ತಲುಪ್ತು, ತಲುಪಿದ ತಕ್ಷಣ ನಾನು ಬಂದು ಇಲ್ಲಿ ಇದು ಮಾಡ್ತಾ ಇದ್ದೀನಿ ಸರ್. ಬರೋ ತಿಂಗಳು 10ನೇ ತಾರೀಕು ಅಂದರೆ ಆಗಸ್ಟ್ 10ನೇ ತಾರೀಕು ಕೆಜಿಎಫ್ನಿಂದ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ಬೃಹತ್ ಕಾಲ್ನಡಿಗೆ ಜಾಥಾ, ಶಾಸಕರ ವಿರುದ್ಧ, ತಹಸೀಲ್ದಾರ್ ವಿರುದ್ಧ, ಮತ್ತು ಬಾರ್ ಸೀನಪ್ಪ ಯಾರಿದ್ದಾರೆ ಬಾರ್ ಸೀನಪ್ಪನ ವಿರುದ್ಧ, ಅಬಕಾರಿ ಅಧಿಕಾರಿಗಳ ವಿರುದ್ಧ 10ನೇ ತಾರೀಕು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಸರ್. ಅಲ್ಲ, ಅದು ಜಮೀನಿನ ವ್ಯಾಲ್ಯೂ ಏನು ಮತ್ತೆ ನೀವು ಬಂದ್ಬಿಟ್ಟು ಸಾರಿ ಯಾಕೆ ಕೇಳಿದ್ರಿ? ಜಮೀನು ಇವತ್ತಿನ ಒಂದು ದಿನದಲ್ಲಿ ಅದರ ಮೌಲ್ಯ ಎಷ್ಟೈತಂದ್ರೆ ಒಂದು ಗುಂಟೆ 82-83 ಲಕ್ಷ ತನಕ ಇದೆ. ಅದು ಮೇನ್ ರೋಡ್ಗೆ ಇರೋಂಥದ್ದು ಅಂದರೆ ವಿಕೋಟ ಮೇನ್ ರೋಡು ಮತ್ತು ಈ ಕಡೆ ಕ್ಯಾಸಂಬಳ್ಳಿ ಮೇನ್ ರೋಡು, ಕೆಜಿಎಫ್ ಮೇನ್ ರೋಡು, ಮೇನ್ ರೋಡ್ಗೆ ಟ್ರೈಯಾಂಗಲಲ್ಲಿ ಸಿಗುವಂಥ ರೋಡ್ ಅದು. ಟ್ರೈಯಾಂಗಲ್ ಸಿಗುವಂಥ ಒಂದು ಸ್ಥಳ ಅದು. ಒಂದು ಗುಂಟೆ ಸುಮಾರು 82-83 ಲಕ್ಷಕ್ಕೆ ಹೋಗುತ್ತೆ. ಅಷ್ಟು ಕಾಸ್ಟ್ಲಿ ಇದೆ ಅದು ಆ ಒಂದು ಸ್ಥಳದಲ್ಲಿ, ಜಾಗದ ಒಂದು ರೇಟ್ ಇವತ್ತು. ನಾನೇನಕ್ಕೆ ಸಾರಿ ಕೇಳಿದ್ನಂದ್ರೆ ಒಬ್ಬ ಶಾಸಕರ ಆಪ್ತ ಸಹಾಯಕ ನನಗೆ ಫೋನ್ ಮಾಡಿಬಿಟ್ಟು ಇದರಲ್ಲಿ ಶಾಸಕರು ಇನ್ವಾಲ್ವ್ಮೆಂಟ್ ಇಲ್ಲ, ನೀನು ಏನಕ್ಕೆ ಫೋನ್ ಮಾಡಿ ಏನಕ್ಕೆ ಮಾತಾಡಿದೆ ಅಂತ ಹೇಳ್ಬಿಟ್ಟು ಕೇಳಿದಾಗ ಆ ಅಪ್ಪನ ವಿರುದ್ಧ ವಾದ ವಿವಾದ ಮಾಡಿದೆ. ರಘು ನಿಮ್ಮ ಜೊತೆ ಇದಾರಲ್ಲ, ಬಾರ್ಸಿನಪ್ಪ ನಿಮ್ಮ ಜೊತೆ ಇದಾರಲ್ಲ, ನೀವು ಯಾಕೆ ಹೌದು ಇರ್ಬೋದು
ನೀವೇನಪ್ಪ ಮಾತಾಡ್ತೀಯ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಕಾಲು ಕೈಗಳು ಮೃದಾಗ್ತೀವಿ, ಇವ್ರು ಸೋಮಶೇಖರ್ ಅವ್ರು ಮಾತಾಡಿದ್ರು ಹಂಗೆ ಹಿಂಗೆ. ಸರಿ ಆಯ್ತು, ಇನ್ನೇನು ಮಾಡ್ತೀರಾ, ತಪ್ಪಾಯ್ತು ಅಂತೇಳ್ಬಿಟ್ಟು ಹೇಳಿದೆ. ಯಾಕೆ ಸುಮ್ಮನೆ ಬೆಳೆಸೋದು ಬೇಡ ಅಂತೇಳ್ಬಿಟ್ಟು ಶಾಸಕರ ಯಾವಾಗ ನೇರವಾಗಿ ಹೋಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರು, ಆಗ ನಾನು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋದು ಬೇಡ, ಇದನ್ನ ಹೋರಾಟ ಮಾಡೋಣ, ಒಂದು ಸಾಮಾನ್ಯ ವ್ಯಕ್ತಿ ಒಂದು ಹೋರಾಟಗಾರ ನಿಂತ್ಕೊಂಡ್ರೆ ಏನಾಗುತ್ತೆ ಅಂತೇಳ್ಬಿಟ್ಟು ತೋರಿಸೋಣ ಲೆಕ್ಕಾಚಾರದಲ್ಲಿ ನಾನು ಹೋರಾಟ ಮಾಡ್ತೇನೆ. ಸೋಮಶೇಖರ್ ವಿರುದ್ಧ ನೀವು ದೂರು ನೋಡಿದ್ದೀರಾ, ಧಮಕಿ ಹಾಕಿರೋ ವಿರುದ್ಧ? ಈಗ ಇದರಲ್ಲಿ ಕೋರ್ಟಲ್ಲಿ ಸಿವಿಲ್ ಕೋರ್ಟಲ್ಲಿ ನಾವು ಮಾಡ್ತಾ ಇದ್ದೀನಿ ಸರ್, ಯಾಕಂದರೆ ಅವರು ಯಾವುದೇ ಕಾರಣಕ್ಕೂ ಪೊಲೀಸ್ನವರು ಅಕ್ಸೆಪ್ಟ್ ಮಾಡಲ್ಲ ಅದನ್ನ. ಅದರಿಂದ ನಾನು ಸಿವಿಲ್ ಕೋರ್ಟಲ್ಲಿ ಎಲ್ಲರನ್ನೂ ಪಾರ್ಟಿ ಮಾಡಿ ಸೋಮವಾರ ಶೂಟ್ ಆಗ್ತಾಯಿದ್ದೀನಿ ಸರ್.